दीवाने टीपू के दीवाने, दीवाने टीपू के दीवाने, दीवाने टीपू के दीवाने, दीवाने टीपू के दीवाने। मेरी माँ ने कहा था बड़े प्यार से, मेरी माँ ने कहा था बड़े प्यार से, सर किसी और दर पे झुकाना नहीं, सर किसी और दर पे झुकाना नहीं, दुश्मन मुल्क से दिल मिलाना नहीं, शहीदों को हर गिज बुलाना नहीं। ಮೊದಲನೆಯದಾಗಿ ಸಮಸ್ತ ನಾಗರಿಕ ಬಂಧುಗಳಿಗೆ ಟಿಪ್ಪು ಸುಲ್ತಾನ್ ಅವರ 270ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಈ ಒಂದು ದೇಶಕ್ಕಾಗಿ ಮೊದಲು ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಒಬ್ಬ ದೇಶಭಕ್ತ ಹುಟ್ಟು ಹೋರಾಟಗಾರ, ಈ ದೇಶವನ್ನು ಬ್ರಿಟಿಷರಿಂದ ಸ್ವಾತಂತ್ರ್ಯ ಕೊಡಿಸಬೇಕು ಅಂಥೇಳಿ ಮೊದಲನೇದಾಗಿ ಇಡೀ ದೇಶದಲ್ಲಿರುವಂಥ ರಾಜರು ಮಹಾರಾಜರನ್ನು ಒಟ್ಟುಗೂಡಿಸಿ ಬ್ರಿಟಿಷರ ವಿರುದ್ಧ ಒಂದು ಸಮರ ಸೇನೆಯನ್ನು ಕಟ್ಟಿದಂಥ ಧೀರ, ನಮ್ಮ ಕರ್ನಾಟಕದ ಹೆಮ್ಮೆಯ ಸುಪುತ್ರ, ಮೈಸೂರು ಹುಲಿ ಎಂದೇ ಖ್ಯಾತಿಯಾಗಿರುವಂಥ ಸೈಯದ್ ಹಜರತ್ ಟಿಪ್ಪು ಸುಲ್ತಾನ್ ಅವರ ಹುಟ್ಟುಹಬ್ಬದ ಬಗ್ಗೆ ಮಾತಾಡುವಂಥ ವಿಷಯ ಅಂದರೆ ನಮಗೆ ತುಂಬ ಹೆಮ್ಮೆಯ ವಿಷಯ. ಇದೊಂದು ದೇಶ ಅಲ್ಲ, ಇಡೀ ವಿಶ್ವದಾದ್ಯಂತ ಅವರಿಗೆ ಅನೇಕ ರೀತಿಯ ಅಭಿಮಾನಿಗಳಿದ್ದಾರೆ, ಅವರನ್ನು ಪ್ರೀತಿಸುವಂಥವರಿದ್ದಾರೆ. ಅವರು ನಡೆದಂಥ ದಾರಿಯಲ್ಲಿ ನಡೆಯೋದಕ್ಕೆ ಅವರೊಬ್ಬ ಮಾದರಿ ನಾಯಕರಾಗಿ ಬೆಳೆದಿದ್ದಾರೆ. ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. जयंती पर कितना साल होने के बाद भी सिर्फ एक कर्नाटका स्टेट है जो भारत में इतने हर्षोल्लास से जयंती को मनाया जाता है, तो ये एक एग्ज़ाम्पल सेट किया जाता है कि यहाँ पे अनेकता में एकता है, सारे धर्म एक साथ होके यहाँ जयंती बना रहे हैं. तो मेरी तरफ से बधाई, और मैं चाहता हूँ कि ये एकता बने रहे हमेशा, चाहे वो कोई भी धर्म के लोग हों, साथ में आके जयंती मनाए. धन्यवाद. ಕರ್ನಾಟಕ ಸಂಸ್ಥೆಗಳಿಗೆ ಅತ್ಯಂತ ಟಿಪ್ಪು ಜಯಂತಿಯ 270ನೇ ವರ್ಷದ ಜಯಂತಿ ಮಾಡುತ್ತಿದ್ದಾರೆ. ಹಾಗೆ ನಮ್ಮ ಎಲ್ಲ ಸಮಾಜ ಎಲ್ಲ ಧರ್ಮದ ಸಮಾಜದವರು ದಲಿತರಾಗಿರಲಿ, ಮುಸ್ಲಿಮ್ಸ್ ಆಗಿರಲಿ, ಹಿಂದೂಸ್ ಆಗಿರಲಿ, ಎಲ್ಲರೂ ಸೇರಿ ಆಚರಿಸುತ್ತಿದ್ದಾರೆ. ಇದಕ್ಕಾಗಿ ನಮ್ಮ ಸಂಪೂರ್ಣ ಕುಟುಂಬದವರಿಗೆ ಯಾವುದೇ ಥರದ ನಾವು ಪೂರ್ವ ಬಂದು ಆಚರಣೆ ಮಾಡುತ್ತಿದ್ದೇವೆ. ಜಯ ಹಿಂದ್.